ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ನಂದು ಸತ್ಯಂದು ಎಕ್ಸಾಕ್ಟ್ ಆಪೋಸಿಟ್ ಕ್ಯಾರೆಕ್ಟರ್ಸ್. ಲೈಕ್ ನಾನು ಅಮುಲ್ ಬೇಬಿ ಅಲ್ವೇ ಇಲ್ಲ, ಅವ್ರು ಸತ್ಯ ಅಲ್ವೇ ಇಲ್ಲ. ಅವ್ರಿಗೆ ಸ್ಪೀಡ್ ಅಂದರೆ ಭಯ, ಬೈಕ್ ಅಂದರೆ ಭಯ, ಕಾರ್ ಅಂದರೆ ಭಯ, ಕತ್ಲೆ ಅಂದರೆ ಭಯ, ಹಲ್ಲಿ ಅಂದರೆ ಭಯ. ಹಲ್ಲಿ ಅಂದರೆ ತುಂಬ ಇಷ್ಟ ಅವ್ರಿಗೆ. ನಾನು ಇಷ್ಟೊಂದು ಸ್ಮೂತ್ ಅಲ್ವೇ ಇಲ್ಲ, ನಾನು ತುಂಬ ಹೊರಟ. ಇಬ್ಬರು ಆ್ಯಕ್ಚುಲಿ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ತಾ ಇದ್ದೀವಿ. ಇದು ಸಾಧ್ಯ ಆಗಿದ್ದು ನಮ್ಮ ಡಿರೆಕ್ಟರ್ಗೆ ಮತ್ತು ಡಿರೆಕ್ಷನ್ ಟೀಮ್ಗಿರೋ ಕ್ಲಾರಿಟಿಯಿಂದ ಮಾತ್ರ. ಸೊ ನಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಾವು ಹೇಗೆ ಕಾಣಿಸ್ತೀವಿ ಅಂತ ಹೇಳಿ ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ತೀವಿ ಅಂತ ಆಗಿರ್ಬೋದು, ನಮ್ಮ ಹಾವಭಾವ ಆಗಿರ್ಬೋದು, ಆ ಕ್ರೆಡಿಟ್ ಎಲ್ಲ ನಮ್ಮ ಡಿರೆಕ್ಷನ್ ಟೀಮ್ ನಮ್ಮ ಡಿರೆಕ್ಟರ್ಗೆ ಹೋಗುತ್ತೆ. ಇನ್ನು ಸೀರಿಯಲ್ ಒಂಥರ ಸೆಕೆಂಡ್ ಹಾಫ್ ಅಂತ ಹೇಳ್ಬೋದು, ನೆಕ್ಸ್ಟ್ ಸೀನ್ ಹೋಗುತ್ತೆ ಪೂರ್ತಿ ಸೆಕೆಂಡ್ ಹಾಫ್ ಇನ್ನೊಂದು ಜಾನರಲ್ಲೇ ಹೋಗುತ್ತೆ. ಯಾಕಂದ್ರೆ ಸತ್ಯ ಅವರು ನಮಗೆ ಬೇರೆ ರೀತಿ ನೋಡಕ್ ಸಿಗ್ತಾರೆ, ಇನ್ನು ಅಮಲ್ ಬೇಬಿ ಅವ್ರು ಏನ್ ಮಾಡ್ತಾರೆ ಅನ್ನೋದು ಒಂದಷ್ಟು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಿದೆ. ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ ಫರ್ದರ್ ವರ್ಕ್ ಮಾಡ್ಲಿಕ್ಕೆ? ಆಕ್ಚುಲಿ ಇದು ಸೆಕೆಂಡ್ ಅಥವಾ ಬೇರೆ ಜಾನರ್ ಅಂತಲ್ಲ, ಜಾನರ್ ಅದೇ ಇದೆ. ಇವಾಗಿಂದ ಆಕ್ಚುಯಲ್ ಕತೆ ಶುರು ಆಗುತ್ತೆ. ಇಷ್ಟು ದಿನ ನೋಡಿ ಬರೀ ಟ್ರೇಲರ್, ಇಪ್ಪುಡು ಉಂದಿ ಪಂಡಗ ಅಂತ. ಮುಂದೆ ಸಿನಿಮಾ ಬಾಕಿ ಇದೆ. ಮುಂದೆ ಸಿನಿಮಾ ಬಾಕಿ ಇದೆ. ಅಗೇನ್ ಅ ನ್ಯೂ ಸ್ಟಾರ್ಟ್ ತರ ಇಲ್ಲಿಂದ ತುಂಬಾ ಮಜಾ ಅಂತೂ ಇದೆ. ನಾವು ಅದನ್ನ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಮುಂದೆ ಎಪಿಸೋಡ್ಸ್ ತುಂಬಾನೇ ಚೆನ್ನಾಗಿದೆ. ಬಟ್ ಆ ಗ್ರಾಫೂ ಚೇಂಜ್ ಆಗ್ತಾರೆ. ಸತ್ಯನ್ ಪಾತ್ರಕ್ಕೊಂದು ಮೆಚುರಿಟಿ, ಕಾರ್ತಿಕ್ ಪಾತ್ರಕ್ಕೊಂದು ಮೆಚುರಿಟಿ, ಅವ್ರು ಯಾವ್ದು ಕಟ್ ಬಿದ್ದಿದ್ದಾರೆ, ಅವರಲ್ಲಿ ಯಾವ ಥರ ಮನಸ್ತಾಪಗಳು ಇದೆ, ಅದನ್ನು ಹೇಗೆ ಸಾಲ್ವ್ ಮಾಡ್ಕೋತಾರೆ, ಮುಂದೆ ಏನಾಗುತ್ತೆ, ಅದಕ್ಕೆ ನೀವು 9 ಗಂಟೆಗೆ ಜಿ ಕನ್ನಡ ನೋಡಲೇಬೇಕು. ಮಂಡೇ ಟು ಫ್ರೈಡೇ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.